150ನೇ ವರ್ಷದ ಗಾಂಧಿ ಜಯಂತಿಯ ಒಂದು ಸರಳ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂತ ನಮ್ಮ ಹಿತೈಷಿಗಳು, ವೃತ್ತಿಯ ವಕೀಲರು, ಕೋಮಲಿನ ಮಾಜಿ ಅಧ್ಯಕ್ಷರು ಅಂತ ಸನ್ಮಾನ್ಯ ಕಾಡಿನಹಳ್ಳಿ ನಾಗರಾಜಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹಿತೈಷಿಗಳು, ಆರಂಭಿಸಿದ ನಿರ್ದೇಶಕರಾದಂಥ ಸನ್ಮಾನ್ಯ ಜಯರಾಮ್ ರೆಡ್ಡಿಣ್ಣವರೇ, ನನ್ನ ಸನ್ಮಿತ್ರರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಟಿ ಎಫ್ ಎಂ ಎಸ್ನ ಒಂದು ಮಾಜಿ ಅಧ್ಯಕ್ಷರಾದಂಥ ಮಿತ್ರರಾದಂಥ ರೆಡ್ಡಿಪ್ರೆಡ್ಡಿಯವರೇ, ಈಗಷ್ಟೇ ಎರಡು ದಿನಗಳಿಂದ ಗ್ರಾಮ ಪಂಚಾಯತಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೂರಿನವರೇ ಆದಂಥ ಶ್ರೀಮತಿ ಗೌರಿದೇವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂಥ ಸನ್ಮಿತ್ರರು ಚಂದ್ರಶೇಖರ ರೆಡ್ಡಿಯವರೇ, ಸಂಸ್ಥೆಯ ಮುಖ್ಯಸ್ಥರಾದಂಥ ರಾಮಪ್ಪನವರೇ, ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಅಮ್ಮನಾರಪ್ಪನವರೇ, ನಮ್ಮ ಸಂಸ್ಥೆ ಯಾವುದೇ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಸ್ಕೊಂಡು ನಮಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಈ ಭಾಗದ ಪಿಡಿಒರಾದಂಥ ಸನ್ಮಾನ್ಯ ನರಸಿಂಹಮೂರ್ತಿಯವರೇ, ನಮ್ಮೂರಿನವರು ಉಪನ್ಯಾಸಕರು, ಇತಿಹಾಸದ ಒಂದು ಉಪನ್ಯಾಸಕರು ನನ್ನ ಸನ್ಮಿತ್ರರಾದಂಥ ಸನ್ಮಾನ್ಯ ರತ್ನಪ್ಪನವರೇ, ಬಾಬು ಅವರೇ, ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಯವರೇ, ಪ್ರೀತಿಯ ಮಕ್ಕಳೇ, ಈಗಷ್ಟೇ ನಮ್ಮ ನಾಗರಾಜಣ್ಣವರು ಹೇಳಿದ್ದಾರೆ ಏನು ಗಾಂಧೀಜಿ ಅವರ ವ್ಯಕ್ತಿತ್ವ, ಅವರದ್ದು ನಡೆದು ಬಂದಂತ ಒಂದು ದಾರಿ, ಅವರ ಒಂದು ಕ್ರಿಯಾಶೀಲತೆ ಯಾವ ರೀತಿ ಇತ್ತು ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಇತಿಹಾಸವನ್ನು ಓದಿದ್ದೆ. 1498ರಲ್ಲಿ ಈ ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಟ್ಟಿದ್ದಂಥವರು ವಾಸ್ಕೋ ಡಿ ಗಾಮಾ. ಪೋರ್ಚುಗಲಿನ ಒಂದು ನಾವಿಕ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಭಾರತ ದೇಶಕ್ಕೆ ಡಚ್ಚರು ಬಂದರು, ಡಚ್ಚರ ನಂತರ ಬ್ರಿಟಿಷರು ಬಂದರು, ಬ್ರಿಟಿಷರ ನಂತರ ನಮ್ಮ ಫ್ರೆಂಚರು ಬಂದರು. ಬಟ್ ಅವರ ಮೂಲ ಉದ್ದೇಶ ಏನಾಗಿತ್ತಂದ್ರೆ ಕೇವಲ ವ್ಯಾಪಾರ ಮಾಡಿ ಅದರಿಂದ ಹಣ ಗಳಿಸಿ ಹಿಂದಿರುವಂತಹ ಒಂದು ಉದ್ದೇಶವನ್ನು ಉಳ್ಳವರಾಗಿ ಬಂದಿದ್ರು. ಅದಕ್ಕಾಗಿ ತಮ್ಮ ಸಂಘಟನೆಗಳನ್ನು ಕಟ್ಟಿಕೊಂಡ್ರು. ಈ ದೇಶದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಗ್ಬೋದು, 1600ರಲ್ಲಿ ಪ್ರಾರಂಭವಾದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಗ್ಬೋದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಈ ರೀತಿಯಾಗಿ ಅನೇಕ ವ್ಯಾಪಾರ ಸಂಘಟನೆಗಳನ್ನು ಕಟ್ಕೊಂಡು ಕಾಲಕ್ರಮೇಣ ನಮ್ಮಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯವನ್ನ ಸದ್ಬಳಕೆ ಮಾಡಿಕೊಂಡು ಬ್ರಿಟಿಷರು ತಮ್ಮ ಪ್ರಾಬಲ್ಯತೆಯನ್ನು ಈ ದೇಶದಲ್ಲಿ ಹೆಚ್ಚಿಸಿಕೊಂಡು ಕೇವಲ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಸ್ವರೂಪವನ್ನು ದಿನೇ ದಿನೇ ಬದಲಾಯಿಸಿಕೊಳ್ತಾ ಹೋಯಿತು. ಕೇವಲ ವ್ಯಾಪಾರದ ಒಂದು ಸ್ವರೂಪವನ್ನು ಪಡೆದುಕೊಂಡಂತ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಸ್ವರೂಪವನ್ನು ಈ ದೇಶದಲ್ಲಿ ಪಡ್ಕೊಳ್ತು. ಕೇವಲ ಇಡೀ ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ತಮ್ಮ ಕಪ್ಪು ಮಿಷ್ಟಿಗೆ ತೆಗೆದುಕೊಂಡು ತಮ್ಮ ಆಳ್ವಿಕೆಯನ್ನು ಈ ದೇಶದಲ್ಲಿ ಪ್ರಾರಂಭಿಸಿದ್ರು. ಅಣ್ಣ ಆವಾಗ ಹೇಳಿದಾಗೆ ಸುಮಾರು 180 ವರ್ಷಗಳ ಕಾಲ ಈ ದೇಶದ ಒಂದು ಆಳ್ವಿಕೆಯನ್ನು ನಡೆಸಿದ್ರು ಬ್ರಿಟಿಷರು. ಯಾವಾಗ ಅವರ ಒಂದು ಆಳ್ವಿಕೆಯನ್ನು ಪ್ರಾರಂಭ ಆದಾಗ ಬಹಳಷ್ಟು ದುರಾಡಳಿತಗಳು ಈ ದೇಶದಲ್ಲಿ ಪ್ರಾರಂಭ ಆಯಿತು. ಒಂದು ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಬಡತನ, ಮತ್ತೊಂದು ಕಡೆ ಒಂದು ಸಾಮಾಜಿಕ ಒಂದು ಸ್ವಾಯತ್ತತೆ ಭಾರತದಲ್ಲಿಲ್ಲದಂತಾಯಿತು. ಅದಕ್ಕೆ ಭಾರತೀಯರ ಒಂದು ಚಿಂತನೆಗೆ ಒಳಗಾದ ಈ ಜಲ ನಮ್ಮದು, ಪ್ರತಿಯೊಂದು ನಮ್ಮದು, ನಾವ್ಯಾಕೆ ಬ್ರಿಟಿಷರಲ್ಲಿ ಅಧೀನರಾಗಿ ಬಾಳಬೇಕು ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಹಿಡಿದ್ದು 1852ರಲ್ಲಿ. ಅದು ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮ. ಅಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ತನ್ನ ವೈಫಲ್ಯತೆಯನ್ನು ಕಂಡುಕೊಳ್ತು. ಕಾಲಕ್ರಮೇಣ ಸ್ವಾತಂತ್ರ್ಯ ಸಂಗ್ರಾಮ ಅದೇ ರೀತಿ ಮುಂದುವರಿಯಿತು. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಮೂರು ರೀತಿಯಲ್ಲಿ, ಮೂರು ಹಂತದಲ್ಲಿ ಕಾಣಬಹುದಾಗಿದೆ. 1885ರಲ್ಲಿ ಏವೋ ಹ್ಯೂಮೋರ್ ಏನಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ರು. ಅದರ ಮುಖೇನ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭಿಸಿದ್ರು. ತದನಂತರ ಎರಡನೇ ಹಂತದಲ್ಲಿ ನಾವು ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳನ್ನ ನಾವು ನೋಡ್ತೇವೆ. ಸೊ ಅದು ಕೂಡ ಅವರು ಕೂಡ ಒಂದು ತಮ್ಮ ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಕಾಲಕ್ರಮೇಣ ಒಂದು ಮೂರನೇ ಹಂತ ಇದೆಯಲ್ಲ, 1919ರಿಂದ 1942ವರೆಗೆ ಇದನ್ನ ಗಾಂಧಿ ಯುಗ ಅಂತ ಕರೀತಾರೆ. ಕಾರಣ ಈ ಅವಧಿಯಲ್ಲಿ ಇಡೀ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮುಂಚೂಣಿಯನ್ನು ವಹಿಸಿಕೊಂಡಿದ್ದಂಥವರು ಗಾಂಧಿಯವರು. ದಕ್ಷಿಣ ಆಫ್ರಿಕಾದಿಂದ ಮರಳಿ ಬಂದಾಗ ಗಾಂಧೀಜಿಯವರು ತಮ್ಮನ್ನ ತಾವು ವಿಮರ್ಶೆಗೆ ಒಳಪಡಿಸಿಕೊಳ್ತಾ ಇದ್ದಾರೆ. ಒಳ್ಳೆ ಒಳಪಡಿಸಿಕೊಂಡ್ರು, ಏನಾಗ್ತಿದೆ ಈ ಭಾರತದಲ್ಲಿ
ಭಾರತರಿಗೆ ಸಾಮಾಜಿಕ ಸ್ವಾಯತ್ತತೆ ಇಲ್ಲ, ಬಡತನ ತಾಂಡವಾಡ್ತಾ ಇದೆ, ನಿರುದ್ಯೋಗ ಎಲ್ಲಿ ನೋಡೋದು ತಾಂಡವಾಡ್ತಾ ಇದೆ, ಸ್ವಾತಂತ್ರ್ಯ ಇಲ್ದಿರ ಪರಿತಪಿಸ್ತಾ ಇದ್ದಾರೆ ಭಾರತೀಯರು, ಏನಾಗ್ತಾ ಇದೆ ಅಂತ ಹೇಳಿ ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮುಂಚೂಣಿಯನ್ನು ವಹಿಸಿಕೊಟ್ರು ಗಾಂಧಿಯವರು ಈ ದೇಶದಲ್ಲಿ. ನೀವೆಲ್ಲರೂ ಕೂಡ ನೋಡಿದ್ರೆ ಆವಾಗಲೇ ಅಣ್ಣವರು ಹೇಳಿದಾಗೆ ಅನೇಕ ಚಳವಳಿಗಳನ್ನು ಈ ದೇಶದಲ್ಲಿ ಪ್ರಾರಂಭಿಸಿದ್ರು ಗಾಂಧೀಜಿಯವರು. 1920 ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದ್ರು, 1930 ಏನು ಇದು ದಂಡು ಇದು ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ರು, 1942 ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದ್ರು. ಈ ರೀತಿಯಾಗಿ ಹಂತ ಹಂತವಾಗಿ ಅನೇಕ ಚಳವಳಿಗಳನ್ನು ಈ ದೇಶದಲ್ಲಿ ಕಂಡುಕೊಂಡ್ರು. ಅದೇ ರೀತಿ ಅವರ ಒಂದು ವ್ಯಕ್ತಿತ್ವ ಆ ಕಾಲಕ್ಕೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಒಂದು ಕಡೆ ಅವರು ಆತ್ಮಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ಅವರು 2nd ಮೇಜಿನ ಸಭೆಗೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಆ ಕಾಲಕ್ಕೆ ಇಂಗ್ಲೆಂಡ್ ಅಲ್ಲಿ ಸುಮಾರು 2 ಲಕ್ಷ ಜನ ಸೇರಿದಂತೆ ಇವರ ಒಂದು ದರ್ಶನವನ್ನು ಪಡೆಯಲಿಕ್ಕೆ, ಆ ಮಟ್ಟಕ್ಕೆ ಹೆಸರುವನ್ನು ಪಡೆದಂತವರು ಗಾಂಧೀಜಿಯವರು. ಸೊ ಆ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಭಾರತಕ್ಕೆ ಏನೇ ಆಗಲಿ ಒಂದು ಅಹಿಂಸಾತ್ಮಕ ಒಂದು ಮಾರ್ಗದಲ್ಲಿ ಭಾರತಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಲೇಬೇಕಂತ ಹೇಳಿ ಒಂದು ಛಲ ಇಟ್ಕೊಂಡು ಒಂದು ಭಾರತಕ್ಕೆ 1947 ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ಕೊಟ್ರು. ಆದ್ಮೇಲೆ ಇವತ್ತು ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ಕೊಡಿಸ್ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಮ್ಮಂದಿರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಅದನ್ನು ಎಷ್ಟು ಮಟ್ಟಿಗೆ ನಾವು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಮಟ್ಟಿಗೆ ನಾವು ಗೌರವನ ಕೊಡ್ತಾ ಇದ್ದೀವಿ, ಸ್ವಾತಂತ್ರ್ಯರಾಗಿ ಮಾಡಬಾರ್ದನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಆದ್ರೆ ಆ ಗಾಂಧೀಜಿ ಅಂತ ಮಹಾನ್ ಭಾರ ಕೊಡಿಸಿದಂತ ಒಂದು ಸ್ವಾತಂತ್ರ್ಯಕ್ಕೆ ಏನಾಗ್ತಾ ಇರ್ತದೆ? ಬಹುಶಃ ನಾನು ಮೊನ್ನೆ ಕೂಡ ನಿಮಗೆ ಭಾಷಣದಲ್ಲಿ ಹೇಳಿದೆ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿದ್ರೆ, ನಾನು ಒಂದು ಆರ್ಟಿಕಲ್ ಅಲ್ಲಿ ಓದ್ದೆ ನಾನು. ಸೊ ಬೇರೆ ಕಡೆ ಒಂದು ಕಡೆ ಕೇಳ್ಪಟ್ಟೆ, 1948 ಗಾಂಧೀಜಿಯವರು ಹತ್ಯೆಗೀಡಾದಾಗ ವಿಶ್ವಸಂಸ್ಥೆಯಲ್ಲಿ ಒಂದು ಪ್ರತೀತಿ ಇದೆ, ಯಾವ ವಿಶ್ವಸಂಸ್ಥೆ ಮೇಲೆ ಇರ್ತಕ್ಕಂಥ ಎಲ್ಲಾ ದೇಶಗಳ ಒಂದು ಬಾವುಟಗಳಲ್ಲಿ ಯಾವ ದೇಶದ ಒಬ್ಬ ವ್ಯಕ್ತಿ ಸಾವನ್ನಪ್ಪತ್ತಾರೋ ಆ ದೇಶದ ಒಂದು ಬಾವುಟವನ್ನು ಅರ್ಧಕ್ಕಿರಿಸತಕ್ಕಂಥ ಒಂದು ಪ್ರತೀತಿ ವಿಶ್ವಸಂಸ್ಥೆಯಲ್ಲಿ. ಯಾವಾಗ 1948 ಗಾಂಧೀಜಿಯವರು ಹತ್ಯೆಗೀಡಾದಾಗ ಆ ವಿಶ್ವಸಂಸ್ಥೆಯ ಜನರಲ್ ಅಂದ್ರೆ ಜನರಲ್ ಸೆಕ್ರೆಟರಿ ಅವರು ಒಂದು ಆದೇಶವನ್ನು ಮಾಡ್ತಾರೆ, ವಿಶ್ವಸಂಸ್ಥೆಯ ಒಂದು ಬಾವುಟವನ್ನು ಒಳಗೊಂಡಂತಹ ಎಲ್ಲಾ ದೇಶಗಳ ಒಂದು ಬಾವುಟಗಳನ್ನು ಅರ್ಧಕ್ಕಿರಿಸಿ ಗೌರವ ಸಮರ್ಪಣೆ ಮಾಡಿ ಗಾಂಧೀಜಿಯವರಿಗೆ ಅಂತ ಆದೇಶವನ್ನು ಕೊಟ್ರು. ಆಗ ಯಾರು ಪ್ರಶ್ನೆ ಮಾಡ್ತಾರೆ, ಗಾಂಧೀಜಿಯವರು ಭಾರತೀಯರು, ಭಾರತ ದೇಶದ ಒಂದು ಬಾವುಟವನ್ನು ಮಾತ್ರ ನೀವು ಅರ್ಧಕ್ಕಿರಿಸಬೇಕು, ಎಲ್ಲಾ ದೇಶದ ಒಂದು ಬಾವುಟಗಳನ್ನು ಯಾಕೆ ಕೆಳಗಿಳಿಸಿದ್ರಿ ಅಂದಾಗ ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಮೌನಿಂಗ್ ದಿ ಡೆತ್ ಆಫ್ ಗಾಂಧಿ ಬಟ್ ಐ ಆಮ್ ಮೌನಿಂಗ್ ದಿ ಡೆತ್ ಆಫ್ ಹ್ಯುಮಾನಿಟಿ ಅಂತಾನೆ. ಗಾಂಧಿ ಸತ್ತಿದ್ದು ನನ್ನ ನೋವಾಗ್ತಾ ಇಲ್ಲ, ಆದ್ರೆ ಮಾನವೀಯತೆ ಸತ್ತೋಯ್ತಲ್ಲ ಅಂತಕ್ಕಂತ ನೋವು ನನ್ನನ್ನು ಕಾಣ್ತಾ ಇದೆ. ಅದಕ್ಕೆ ಗಾಂಧೀಜಿ ಅವ್ರು ಹೇಳ್ತಾರೆ, ಗಾಂಧೀಜಿ ಭಾರತದಲ್ಲಿ ಹುಟ್ಟಿರ್ಬಹುದು, ಆದ್ರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮಾನವತಾವಾದಿ, ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮೌಲ್ಯಗಳು, ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ಪ್ರಪಂಚದ ಎಲ್ಲಾ ದೇಶಗಳ ಒಂದು ಸಮಾಜವು ಒಪ್ಪುವಂತ ಒಂದು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಗಾಂಧಿ ಸತ್ತಿದ್ದು ಕೇವಲ ಅದು ಭಾರತಕ್ಕೆ ಸೀಮಿತ ಅಲ್ಲ, ಅವರ ಮೌಲ್ಯಗಳು ಎಲ್ಲಾ ದೇಶಗಳು ಒಪ್ಪುವುದರಿಂದ ಇದು ಅವರ ಸಾವು ಎಲ್ಲಾ ದೇಶಗಳ ನೋವನ್ನು ತಂದುಕೊಟ್ಟಿದೆ. ಇದು ಎಲ್ಲರೂ ಕೂಡ ಅದಕ್ಕೆ ನಾವು ಗೌರವ ಸಮರ್ಪಣೆ ಮಾಡಬೇಕು, ಅದಕ್ಕೆ ಎಲ್ಲಾ ದೇಶಗಳ ಒಂದು ಬಾವುಟವನ್ನು ಕೆಳಗಿಳಿಸಿದೆ ಅಂತ. ಅಂದ್ರೆ ಆ ಮಟ್ಟಕ್ಕೆ ಗಾಂಧೀಜಿಯವರು ತಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡಿದ್ದಂತವರು ಗಾಂಧಿಯವರು. ಮೌಂಟ್ ಬ್ಯಾಟನ್ ನಮಗೆ ಕಟುವೈದಿ ರಾಜಕೀಯದಲ್ಲಿ ಏನಾಗ್ಲಿ ಬ್ರಿಟಿಷರು ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಲೇಬಾರ್ದಂತಿದ್ದವರು. ಆತ ನಮ್ಮ ಕಡೆ ಆತ್ಮಚರಿತ್ರೆಯಲ್ಲಿ ಹೇಳ್ಕೊಡ್ತಾನೆ, ನಾನು ಗಾಂಧೀಜಿಯವರ ಭಾವಚಿತ್ರದ ಮುಂದೆ ಕೂತ್ಕೊಂಡ್ರೆ ಯೇಸು ಕ್ರೈಸ್ತನ ಒಂದು ಭಾವಚಿತ್ರದ ಮುಂದೆ ಕೂತ್ಕೊಂಡಾಗ ನನಗೆ ಭಾಸವಾಗ್ತದೆ ಅಂತ. ಅಂದ್ರೆ ಯೇಸು ಕ್ರಿಸ್ತನಿಗೆ ಹೋಲಿಸ್ತಾನೆ ಗಾಂಧೀಜಿಯವರನ್ನ, ಅಂತ ವೈರಿಯಾಗಿರ್ತಕ್ಕಂಥವ್ರನ್ನು ಕೂಡ ಮನಸ್ಸಿಗಿದ್ದಂಥವ್ರು ಗಾಂಧೀಜಿಯವರು. ಯಾಕಂದ್ರೆ ಅವರು ಅನೇಕ ಸಂದೇಶಗಳನ್ನು ಕಳಿಸ್ಕೊಡ್ರು. ಇವತ್ತೊಂದು ಸಂದರ್ಭ ನಾನು ಹೇಳ್ಬೇಕಾಗ್ತದೆ, ನಮ್ಮ ನಾಗರಾಜನ್ ಅವರಿಗೆ, ನಮ್ಮ ಕೋಮಲ ನಿರ್ದೇಶಕರಂತ ನಾಗರಾಜನ್ ಅವ್ರಿಗೆ ನಾನು ಒಂದು ಮನವಿ ಮಾಡಿದೆ, ಅಣ್ಣ ಇದೊಂದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮಕ್ಕಳು ಓದ್ತಕ್ಕಂಥ ಒಂದು ಸಂಸ್ಥೆ, ನೀವು ಕೋಮಲನ ನಿರ್ದೇಶಕರಾಗಿದ್ದೀರಿ, ನಮ್ಮ ಸಂಸ್ಥೆಗೆ ಒಂದು ಮೈಕ್ ಸೆಟ್ ಅನ್ನ ಧ್ವನಿವರ್ಧಕವನ್ನು ಕೊಡಿಸ್ಕೊಡಿ ಅಂತ ನಾನು ಅವರು ಮನವಿ ಮಾಡಿದೆ. ಆಯ್ತು, ಸಂದರ್ಭ ಬಾಳಲೆ ಅದಕ್ಕೆ ಅದ್ರ ಬಗ್ಗೆ ನಾನು ನಿಮಗೆ ಅನುಕೂಲ ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ರು. ಇವತ್ತು ಗಾಂಧೀಜಿಯವರು ನೆನಪಾಗ್ತಾ ಇದೆ, ಗಾಂಧೀಜಿಯವರು ಹೇಳಿದ್ರು ಯಾವತ್ತು ಹಳ್ಳಿಗಳ ಪ್ರಗತಿ ಆಗ್ತದೋ ಆವತ್ತು ಈ ದೇಶದ ಒಂದು ಪ್ರಗತಿ. ಅದಕ್ಕೆ ಮೊನ್ನೆ ಕರೆದು ಹೇಳಿದ್ರು, ನಾನು ಗಾಂಧಿ ಜಯಂತಿ ಪ್ರಯುಕ್ತ ನಾನು ನಮ್ಮ ಕೋಲಾರ ಹಾಲು ಉತ್ಪಾದಕರ ದತ್ತಿ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟದಿಂದ ನಾನು ನಿಮಗೆ ಉಚಿತವಾಗಿ
ಸುಮಾರು 50,000 ಮೌಲ್ಯದ ಒಂದು ಧನವರ್ಧಕವನ್ನು ಕೊಡಿಸ್ತೀನಿ, ಅದು ಗಾಂಧಿ ಜಯಂತಿ ದಿವಸದಂದು ಕೊಡಿಸ್ತೀನಿ ಅಂತಕ್ಕಂತ ಒಂದು ಭರವಸೆನ ಕೊಟ್ಟರು. ಅದನ್ನ ಪ್ರಶ್ನೆ ಮಾಡಿದೆ ನಾನು, ಅದೇನಣ್ಣ ಗಾಂಧಿ ಜಯಂತಿ ದಿವಸನೇ ನೀವು ಕೊಡಿಸುವಂತ ಪ್ರಮೇಯ ಏನು ಅಂತ ಹೇಳಿದ್ರೆ, ಇಲ್ಲ ಅವರ ಆಶಯ ಏನಾಗಿತ್ತು, ಹಳ್ಳಿಗಳ ಪ್ರಗತಿ ಆಗಬೇಕು ಅಂತ, ಇಲ್ಲಿ ಹಳ್ಳಿಗಾಡಿನ ಒಂದು ಮಕ್ಕಳು ಓದ್ತಾ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗಬೇಕು ಅಂತ ಒಂದು ವಿಚಾರ ಇದು. ಅದಕ್ಕೋಸ್ಕರ ಅವರ ನೆನಪಿಗಾಗಿ ನಾನು ಆವತ್ತೇ ಕೊಡ್ತೀನಿ ಅಂತ ಹೇಳಿ ಇವತ್ತು ನಮ್ಗೆ ಧನವರ್ಧಕವನ್ನು, ಸುಮಾರು 50,000 ಮೌಲ್ಯದ ಧನವರ್ಧಕವನ್ನು ನಮ್ಗೆ ಉಚಿತವಾಗಿ ಒಕ್ಕೂಟದ ಕೊಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಪರವಾಗಿ ಹಾಗಾಗಿ ಗಾಂಧೀಜಿಯವರ ಆದರ್ಶಗಳನ್ನ ಪಾಲಿಸಬೇಕು, ಆ ಗಾಂಧೀಜಿಯವರ ಮೌಲ್ಯಗಳನ್ನು ನಿಮ್ಮಲ್ಲಿ ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ, ಇನ್ನೊಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಇವತ್ತೆ, ಆ ಮಹಾನ್ ಭಾವನೆ ಕೂಡ ಇವತ್ತು ನೆನೆಸ್ಕೋಬೇಕಾಗ್ತದೆ. ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದ್ಸಲ KPCC ಅಧ್ಯಕ್ಷರಾಗಿರ್ತಾರೆ ಯಾರು, ಶಾಸ್ತ್ರಿ ಅವರು. ಒಬ್ಬ ಸ್ನೇಹಿತ ಮನೆಗೆ ಬರ್ತಾನೆ, ನನಗೊಂದು 500 ರೂಪಾಯಿ ಸಾಲ ಬೇಕು ಅಂತ ಶಾಸ್ತ್ರಿ ಅವನು ಕೇಳ್ತಾನೆ. ಆಗ ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನೆ ಶಾಸ್ತ್ರಿ. ಆದ್ರೆ ಹೆಂಡತಿ ಒಳಗಡೆ ಹೋಗಿ 500 ರೂಪಾಯಿ ತಂದು ಕೊಡ್ತಾರೆ, ಆತನ ಹೊರಟೋಗ್ತಾನೆ ತಗೊಂಡು. ಆಗ ಹೆಂಡತಿ ಕರ್ತಾನೆ, ಕರೀತಾರೆ ಯಾರು, ಶಾಸ್ತ್ರಿ ಅವರು. ನನಗಿಲ್ಲದೆ ಇರ್ತಕ್ಕಂಥ 500 ನಿನಗೆಲ್ಲಿಂದ ಬಂತು ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಆಕೆ ಹೇಳ್ತಾಳೆ, ಆತನ ಧರ್ಮಪತ್ನಿ, ನಮ್ಮ ASS ಇಂದ ನಮ್ಮ ಮನೆ ಖರ್ಚಿಗಂತ 500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ರು, 400 ರೂಪಾಯಿ ಖರ್ಚಾಗಿ 100 ರೂಪಾಯಿ ಮಿಕ್ತಾ ಇತ್ತು, ಆ ಮಿಕ್ಕಿದಂತ ಹಣವನ್ನು ನಾನು ಕೂಡ ಹಾಕೊಂಡಿದ್ದೆ, ಅದನ್ನ ಕೊಟ್ಟೆ ಅಂತ ತಕ್ಷಣ ASS ಪತ್ರವನ್ನು ಬರೀತಾರೆ. ನನ್ನ ಮನೆ ಖರ್ಚಿಗೆ ಬೇಕಾಗ್ತಕ್ಕಂಥ ಕೇವಲ 400 ರೂಪಾಯಿ, ನೀವು 100 ರೂಪಾಯಿ ಹೆಚ್ಚಾಗಿ ಕಳಿಸ್ಕೊಡ್ತಾ ಇದ್ರಿ, ಮುಂದಿನ ತಿಂಗಳಿಂದ ನನ್ನ ಮನೆಗೆ ನೀವು ಕಳಿಸಬೇಕಾದ್ರೆ 400 ಮಾತ್ರ 500 ಕಳಿಸಬೇಡಿ ಅಂತಕ್ಕಂತ ಒಂದು ಪತ್ರವನ್ನು ಬರೆದು. ಇಂತ ಮೌಲ್ಯಗಳಿರ್ತಕ್ಕಂಥ ಜನ ಎಷ್ಟು ಜನ ಇವತ್ತು ಈ ದೇಶದಲ್ಲಿದ್ದಾರೆ. ಅಣ್ಣ ಹೇಳಿದ್ರು ಏನು ಯಾವ ರೀತಿ ಇವತ್ತೊಂದು ರಾಜಕೀಯ ಪರಿಸ್ಥಿತಿ ಅಂತಕ್ಕಂಥ ಒಂದು ವಿಶ್ಲೇಷಣೆ ಅವ್ರು ಮಾಡಿದಾರೆ, ಅದನ್ನ ಮಾಡಕ್ ಹೋಗೋದಿಲ್ಲ. ಸೊ ಹಾಗಾಗಿ ಗಾಂಧೀಜಿ ಮತ್ತು ಶಾಸ್ತ್ರಿ ಅಂತ ಅವರ ಮೌಲ್ಯಗಳನ್ನ ಮೈಗೂಡಿಸ್ಕೊಳ್ಳಿ, ಸತ್ಪ್ರಜೆಗಳಾಗಿ ಬಾಳಿ, ಈ ಬರ್ತಕ್ಕಂತ ಒಂದು ಮುಂದಿನ ಒಂದು ಪೀಳಿಗೆಗೆ ಮಾರ್ಗದರ್ಶಕರಾಗಿ ಒಂದು ನಿಮ್ಮ ಆದರ್ಶಗಳು ಆದರ್ಶಪ್ರಾಯವಾಗಿ ಅಂತ ಹೇಳಿ, ಗಾಂಧಿ ಜಯಂತಿಯ ಪ್ರಯುಕ್ತ ನಿಮ್ಗೆ ಎಲ್ಲರೂ ಕೂಡ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.